ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಟೆನ್ಷನ್ ಮನೆ ಮಾಡಿದೆ. ಮತ್ತೊಂದ್ ಕಡೆ ವರಿಷ್ಠರ ಜೊತೆ ಡಿ ಕೆ ಶಿ ಚರ್ಚೆಯನ್ನ ಕೂಡ ಮಾಡಿರುವಂತದ್ದು. ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಜೊತೆ ಡಿ ಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕಮಲಾ ಹ್ಯಾರಿಸ್ ಪರವಾಗಿ ಪ್ರಚಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಅಮೆರಿಕಕ್ಕೆ ಹೋಗಿರುವಂತದ್ದು. ಇನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಹೋಗಿದ್ದಾಗ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇಲ್ಲ ಇರುವಂತ ಕುತೂಹಲ, ಏಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಸಿಎಂ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ರೌಂಡ್ ಸೋಡಿತಾ ಇದ್ದಾರೆ, ಅಲ್ಲಿನ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ, ಅವರು ಕೂಡ ಟವಲ್ ಹಾಕಿ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಕಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ ಕೆ ಶಿವಕುಮಾರ್ ಅವರ ಭೇಟಿ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ವಾಷಿಂಗ್ಟನ್ ನಲ್ಲಿ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್, ರಾಜ್ಯ ರಾಜಕೀಯದ ಬಗ್ಗೆ ಸಮಾಲೋಚನೆಯನ್ನು ಮಾಡಿದ್ದಾರೆ. ಸಿಎಂ ಸ್ಥಾನದ ಭರವಸೆಯನ್ನ ಕೊಟ್ಟರ ರಾಹುಲ್ ಅನ್ನುವಂತ ಪ್ರಶ್ನೆ ಇದೆ. ಅಕಸ್ಮಾತ್ ಏನಾದರೂ ತನಿಖೆಗೆ ಓಕೆ ಎಂದು ಹೈಕೋರ್ಟ್ನಲ್ಲಿ ಗ್ರೀನ್ ಸಿಗ್ನಲ್ ಏನಾದರೂ ಸಿಕ್ಕರೆ, ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದ್ದೆ ಆದರೆ, ಅವಾಗೇನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡುವಂತ ಪ್ರಸಂಗ ಏನಾದರೂ ನಿರ್ಮಾಣವಾಗಿದೆ ಆದರೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಏನಾದರೂ ಕೇಳ್ಕೊಂಡ್ರ ಡಿ ಕೆ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ವಾಷಿಂಗ್ಟನ್ ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಡಿ ಕೆ ಶಿವಕುಮಾರ್, ಭೇಟಿ ಮಾಡಿದ್ದಾರೆ, ಸಂತೋಷ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಹೋಟೆಲ್ ನಲ್ಲಿ ಸಿಕ್ಕಿದ್ದಾರೆ, ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ. ಅಂದ್ರೆ ಹೋಟೆಲ್ ನಲ್ಲಿ ಇದ್ರಲ್ಲ, ಅದಕ್ಕೆ ಸಿಕ್ಕಿ ಮಾತನಾಡಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಸಿಎಂ ಬದಲಾವಣೆ ಚರ್ಚೆ ಈಗ ಅನಗತ್ಯ ಅಂತಲೂ ಕೂಡ ಹೇಳಿಕೆಯನ್ನ ಕೊಟ್ಟರು ಗೃಹ ಸಚಿವ ಪರಮೇಶ್ವರ್. ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಯ ಬಗ್ಗೆ ಕೂಡ ಅವರು ಮಾತನಾಡಿದ್ರು. ಒಂದೇ ಹೋಟೆಲ್ ನಲ್ಲಿ ಇದ್ರಲ್ಲ, ಹಂಗಾಗಿ ಸಿಕ್ಕಿದ್ದಾರೆ ಮಾತನಾಡಿದಾರಷ್ಟೇ, ಒಳ್ಳೇದೇ ಅಲ್ವಾ, ಸಂತೋಷ ಅಲ್ವಾ ಅಂತ ಹೇಳಿದ್ರು. ಸಿಎಂ ಬದಲಾವಣೆ ಚರ್ಚೆ ಈಗ ಅನಗತ್ಯ, ಹೇಳಿಕೆ ಕೊಟ್ಟವರ ಬಗ್ಗೆ ಅಧ್ಯಕ್ಷರು ಗಮನ ಹರಿಸ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ರು. ಏನು ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಸೋಷಿಯಲ್ ಮೀಡಿಯಾದಲ್ಲೇನು ಫೋಟೋಗಳು ಬಂದಿದೆ ಅದು ನೋಡಿದೆ, ನನಗೂ ಸಂತೋಷ ಆಯಿತು ಫೋಟೋ ಬಂದಿದ್ದು. ಅದು ಬಿಟ್ಟರೆ ನನಗೇನು ಏನು ಅಲ್ಲಿಗೇನು ಅದು ನೋಡಿ, ಅವರು ಅವರ ಕುಟುಂಬ ಕರ್ಕೊಂಡು ಮಕ್ಕಳು ಅವ್ರ ಶ್ರೀಮತಿಯವ್ರ ಜೊತೆಯಲ್ಲಿ ಅವರು ನಾವು ಅಮೆರಿಕಕ್ಕೆ ಹೋಗಬೇಕು ಅಂತೇಳಿ ಹೋಗಿದ್ದಾರೆ. ಆಕಸ್ಮಿಕವಾಗಿ ರಾಹುಲ್ ಗಾಂಧಿ ಅವರು ಅದೇ ಊರಲ್ಲಿ ಅದೇ ಹೋಟೆಲ್ನಲ್ಲಿ ಸಿಕ್ಕಿದ್ದಾರೆ ಅಂದಾಗ ಅವ್ರ ಎದುರುಗಡೆ ಬಂದರೆ ಓಡೋಗಕ್ಕಾಗತ್ತೆ, ಅವರಿಗೆ ಗ್ರೀಟ್ ಮಾಡಿದ್ದಾರೆ, ಅವರು ಇವರಿಗೆ ಗ್ರೀಟ್ ಮಾಡಿದ್ದಾರೆ. ಅದು ಅಷ್ಟು ಬಿಟ್ಟರೆ ಮುಂದಕ್ಕೆ ನಮಗೇನು ಗೊತ್ತಿಲ್ಲಪ್ಪ. ನಾ ಪರಮೇಶ್ವರ್ ಮುಂದಿನ ಸಿಎಂ ಅಂತ ಜೈಕಾರವನ್ನ ಕೂಗಲಾಗಿದೆ. ಬೆಂಗಳೂರಲ್ಲಿ ಪರಮೇಶ್ವರ್ ಬೆಂಬಲಿಗರು ಜೈಕಾರವನ್ನ ಕೂಗಿದ್ದಾರೆ. ಸುಮ್ಮನಿರಿ ಅಂತ ಗದರಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್. ಮುಂದಿನ ಸಿಎಂ ಯಾರು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಅದು ಸ್ವಲ್ಪ ಅತಿರೇಕಕ್ಕೂ ಕೂಡ ಓದಂತೆ ಕಾಣಿಸ್ತಾ ಇದೆ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ. ಇನ್ನು ವಾದ ಪ್ರತಿವಾದ ಆಗ್ತಾ ಇದೆ, ಆದರೆ ಕಾಂಗ್ರೆಸ್ ಕಾರ್ಯಕರ್ತರುಗಳು ತಮ್ಮ ತಮ್ಮ ನಾಯಕರ ಬಗ್ಗೆ ಜೈಕಾರವನ್ನು ಕೂಗ್ತಾ ಇವರೇ ನೆಕ್ಸ್ಟ್ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ಟು ಇವ್ರನ್ನ ಆಲ್ರೆಡಿ ಸಿಎಂ ಮಾಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳು. ಬೆಂಗಳೂರಲ್ಲಿ ಬೆಳಗ್ಗೆ ಪರಮೇಶ್ವರ್ ಮಾತನಾಡುವಂಥ ಸಂದರ್ಭದಲ್ಲಿ ಜೈಕಾರವನ್ನು ಹಾಕಿದ್ದಾರೆ ಬೆಂಬಲಿಗರು. ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರಿಗೆ, ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರಿಗೆ. ನಾ ಸಿಎಂ ಬದಲಾವಣೆ ಪ್ರಸಂಗ ಬಂದ್ರೆ ನಾನೇ ಸ್ಪರ್ಧೆ ಮಾಡ್ತೀನಿ, ರಾಜಕೀಯದಲ್ಲಿ ಜೂನಿಯರ್ ಸೀನಿಯರ್ ಅನ್ನುವಂತ ಪ್ರಶ್ನೆ ಇಲ್ಲ ಅಂತ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು, ಹಿರಿಯ ಶಾಸಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಜೂನಿಯರ್ ಸೀನಿಯರ್ ಎಲ್ಲ ಇಲ್ಲ, ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಸಿಎಂ ಅಕಸ್ಮಾತ್ ಬದಲಾವಣೆ ಆಗಿದ್ದೆ ಆದರೆ ಶಾಸಕರು ಆಯ್ಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಆಕಾಂಕ್ಷಿ ಆ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ. ಶಾಸಕರು ಬೆಂಬಲಿಸೋರನ್ನ ಹೈಕಮಾಂಡ್ ಒಪ್ಪಬಹುದು, ಸಿಎಂ ಸ್ಥಾನಕ್ಕೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಬಿಡಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆಯ ಆಡಳಿತವನ್ನ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಆಶೀರ್ವಾದ ಇರೋವರೆಗೂ ಅವರೇ ಮಾಡಲಿ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿಕೆಯನ್ನ ಕೊಟ್ಟರು. ಕರಡಿ ಸಾಕಷ್ಟು ಜನ ಸಚಿವರುಗಳು ಮಾತನಾಡಿದರು, ಈಗ ಶಾಮನೂರು ಶಿವಶಂಕರಪ್ಪ ಅವರು ಮಾತನಾಡಿದ್ದಾರೆ. ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಲ್ಲ, ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು, ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು
ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರ್ ಹೆಸರು ಅದು ರೂಢಿ ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ, ಮಾಡ್ತಾನೆ ಎಂದೆ. ಜನರು ಶಾಸಕರ ಚುನಾವಣೆ ಮೊದಲು ಓಟ್ ಕೊಡಬೇಕು. ಸಿದ್ದರಾಮಯ್ಯ ಎಫ್ ಐ ಆರ್ ಅಲ್ಲಿ ಏನಿದ್ರು ಇಲ್ಲ, ಒಕ್ಕವೇನೂ ಆಗೋದಿಲ್ಲ. ಅವ್ರು ಒಳ್ಳೆ ಆಡಳಿತವನ್ನು ಮಾಡ್ತಾ ಇದ್ದಾರೆ, ಮಾಡಲಿ. ಅವರು ಟೈಮ್ ಹೈಕಮಾಂಡ್ ಅವರ ಆಶೀರ್ವಾದ ಇರೋವರೆಗೂ ಅವ್ರು ಮಾಡಲಿ. ಅದೇ ಒಂದು ಕಡೆ ಈಗೆಲ್ಲ ಬೇಡ ಅಂತ ಇದಾರೆ ಕೆಲವರೆಲ್ಲ, ಮುಂದೆ ಸಚಿವ ಜಾರಕಿಹೊಳಿ ಇರ್ಬೋದು. ಸುಮ್ಮನೆ ಅವರೆಲ್ಲ ಮುಂದುವರೆದು ಪ್ರಯೋಜನಿಲ್ಲ, ಮಾತಾಡ್ತಾರೆ ಬಾಯಿ ಬಂದಂಗೆ ಮಾತಾಡ್ಕೊಂತ ಹೋಗೋದ್ರಿಂದ ಹಗರಕ್ಕರ ಹೊರತು ಅವ್ರಿಗೆ ಪ್ರಯೋಜನ ಆಗಲ್ಲ.